ಜನರಿಗೆ ನೇರ ತಲುಪುವ ಸರ್ಕಾರದ 4 ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿದ್ದು, ಯುವ ನಿಧಿಯನ್ನು ಮುಂದಿನ ತಿಂಗಳಿನಿಂದ ಜಾರಿಗೊಳಿಸಲಾಗುವುದು ಮತ್ತು ಮೂಡಬಿದ್ರೆ ಹಾಗೂ ಮುಲ್ಕಿ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಡಯಾಲಿಸಿಸ್ ಯಂತ್ರಗಳು ಹಾಗೂ ಟೆಕ್ನಿಷಿಯನ್ಗಳನ್ನು ಮುಂದಿನ ತಿಂಗಳೊಳಗಡೆ ಒದಗಿಸಲಾಗುವುದು ಎಂದು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಹೇಳಿದರು. ಜನರಿಗೆ ನೇರ ತಲುಪುವ ಸರ್ಕಾರದ 4 ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿದ್ದು, ಯುವ ನಿಧಿಯನ್ನು ಮುಂದಿನ ತಿಂಗಳಿನಿಂದ ಜಾರಿಗೊಳಿಸಲಾಗುವುದು ಮತ್ತು ಮೂಡಬಿದ್ರೆ ಹಾಗೂ ಮುಲ್ಕಿ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಡಯಾಲಿಸಿಸ್ ಯಂತ್ರಗಳು ಹಾಗೂ ಟೆಕ್ನಿಷಿಯನ್ಗಳನ್ನು ಮುಂದಿನ ತಿಂಗಳೊಳಗಾಗಿ ಒದಗಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಅವರು ಮೂಡಬಿದ್ರೆ ತಾಲೂಕು ಆಡಳಿತ ಸೌಧದಲ್ಲಿ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಿಸಿ ಮಾತನಾಡಿದರು. ಮುಂದಿನ ತಿಂಗಳಿನಿಂದ ತಾಲೂಕುವಾರು ಜನಸ್ಪಂದನ ಸಭೆ ನಡೆಸಿ ಸ್ಥಳೀಯವಾದ ಸಣ್ಣಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲಾಗುವುದು. ಜನಸಾಮಾನ್ಯರು ಸಲ್ಲಿಸಿರುವ ಅರ್ಜಿಗಳು ಕಾಲಮಿತಿಯೊಳಗಡೆ ಇತ್ಯರ್ಥಗೊಳ್ಳಲು ಇದು ಸಹಕಾರಿಯಾಗಲಿದೆ. ಕೋವಿಡ್ ಹಿನ್ನೆಲೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಭೆ ನಡೆಸಿ ಮುನ್ನೆಚ್ಚರಿಕೆಯ ಕುರಿತು ಚರ್ಚಿಸಲಾಗಿದೆ. ಜನರು ಆತಂಕಕ್ಕೊಳಗಾಗುವ ಅಗತ್ಯವಿಲ್ಲ. ಈವರೆಗೆ ಯಾವುದೇ ನಿರ್ಬಂಧ ಹೇರಿಲ್ಲ. 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಮಾಸ್ಕ್ ಧರಿಸಿಕೊಳ್ಳುವಂತೆ ಮಾತ್ರ ಸೂಚಿಸಲಾಗಿದೆ ಎಂದರು. ಮುಲ್ಕಿಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೂ ಕೂಡ ಭೇಟಿ ಕೊಟ್ಟು ಹಾಗೆಯೇ ಇವತ್ತು ಇಲ್ಲಿ ವಿತರಣೆ ಕಾರ್ಯಕ್ರಮ, ಇದ ನಂತರ ಇಲ್ಲಿಯ ತಾಲೂಕು ಆಸ್ಪತ್ರೆ ಕೂಡ ಭೇಟಿ ಕೊಟ್ಟು ನಂತರ ಇಲ್ಲಿಂದ ನಾನು ನಿರ್ಗಮಿಸ್ತೇನೆ. ಇವತ್ತು ಒಂದು ಉದ್ದೇಶದ ಏನು 94 CC ಅಡಿಯಲ್ಲಿ 94 C ಅಡಿಯಲ್ಲಿ ಅವರಿಗೆ ಹಕ್ಕುಪತ್ರದ ಒಂದು ವಿತರಣಾ ಸಮಾರಂಭ ಇದೆ. ಖಂಡಿತವಾಗಿಯೂ ಈ ರೀತಿಯಾದಂಥ ಕಾರ್ಯಕ್ರಮಗಳು ಮಾಡುವ ಮುಖಾಂತರ ನಾವು ಜನರ ಒಂದು ಬಹಳ ಮೂಲಭೂತವಾದಂಥ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಒಂದು ಕೆಲಸ ಆಗ್ತದೆ. ಮತ್ತು ಪೆನ್ಷನ್ಗಳನ್ನು ಅದನ್ನು ಕೂಡ ಇವತ್ತು ಸುಮಾರು ಜನರಿಗೆ ಇವತ್ತು ವಿತರಣೆ ಮಾಡ್ತಕ್ಕಂಥ ಕಾರ್ಯ 28 ಜನರಿಗೆ ಇವತ್ತು ಆ ಫಲಾನುಭವಿಗಳಿಗೆ ಭದ್ರತಾ ಸಾಮಾಜಿಕ ಭದ್ರತಾ ಯೋಜನೆಯ ಅಡಿಯಲ್ಲಿ ಅದನ್ನು ವಿತರಣೆ ಮಾಡ್ತಾರೆ. ಈಗಾಗಲೇ ನಾವು ಸರ್ಕಾರದ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕಡೆ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅವರು ಕೂಡ ಪ್ರಾರಂಭ ಮಾಡಿ ಆಗ್ತದೆ. ಮತ್ತು ಆಡಳಿತ ನಡೆಸುವವರು ಕೂಡ ಅಧಿಕಾರಿಗಳು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಾರೆ. ಜನರಿಗೆ ಬೇಕಾಗಿರುವಂಥದ್ದು ಅನೇಕ ಸಣ್ಣ ಸಣ್ಣ ಸಮಸ್ಯೆಗಳಿರ್ತದೆ. ಆ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ನಿವಾರಣೆ ಮಾಡಿಕೊಡ್ತಕ್ಕಂಥದ್ದು ಬಹಳ ಕಷ್ಟ ಆಗುತ್ತದೆ. ಯಾಕಂತೇಳಿದ್ರೆ ಒಂದು ಕಚೇರಿ ಇನ್ನೊಂದು ಕಚೇರಿ ಓಡಾಡೋದು ಅನೇಕ ವರ್ಷಗಳು ಅನೇಕ ಅರ್ಜಿಗಳು ತೀರ್ಮಾನನೇ ಆಗುದು, ಎಷ್ಟು ಅರ್ಜಿಗಳು ತೀರ್ಮಾನ ಆಗದೇ ಇಲ್ಲ. ಅದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಒಳ್ಳೆ ಆಡಳಿತ ಕೊಡ್ತಕ್ಕಂಥದ್ದಕ್ಕೋಸ್ಕರನೇ ಈ ಜನಸ್ಪಂದನವನ್ನು ನಾವು ಮಾಡದೆ ಕೊಟ್ಟಿದ್ದೇವೆ. ಅದರಿಂದ ಖಂಡಿತವಾಗಿ ದಿನಗಳಲ್ಲಿ ಇಲ್ಲಿ ಮತ್ತೊಮ್ಮೆ ಬಂದು ಮೂಡುಬಿದ್ರಿ ಮಂದಿ ಬಂದು ಇಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಕೂಡ ಮಾಡಿ ಇಲ್ಲಿಯ ಜನರ ಒಂದು ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಮತ್ತು KDP ಸಭೆಗಳನ್ನು ಕೂಡ ತಾಲೂಕು ಮಟ್ಟದಲ್ಲಿ ಮಾಡುವ ಮುಖಾಂತರ ಇಲ್ಲಿಯ ತಾಲೂಕಿನ ಅಭಿವೃದ್ಧಿ ಯಾವ ರೀತಿಯಾಗಿದೆ, ಸರ್ಕಾರಿ ಯೋಜನೆಗಳು ಯಾವ ರೀತಿ ಅದನ್ನು ಮರೆಯದೆ ಇವತ್ತು ನಾವು ಅದನ್ನು ಅನುಷ್ಠಾನ ಮಾಡೋದಕ್ಕೆ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ನಮ್ಮ 5 ಗ್ಯಾರಂಟಿ ಯೋಜನೆಗಳು 4 ಇವತ್ತು ಅನುಷ್ಠಾನ ಆಗಿದೆ. ಇದು 5ನೇ ಗ್ಯಾರಂಟಿ ಏನಿದೆ ಯುವ ನಿಧಿ, ಅದು ಮುಂದಿನ ತಿಂಗಳಿಂದ January 12 ಶಿವಮೊಗ್ಗದಲ್ಲಿ ಏನು ಈ ವರ್ಷ ಗ್ರ್ಯಾಜುಯೇಟ್ ಆಗಿರ್ತಕ್ಕಂಥ ಅದು ಡಿಪ್ಲೊಮಾ ಪಾಸ್ಔಟ್ ಆಗಿರ್ತಕ್ಕಂಥ ಡಿಗ್ರಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ ನಿರುದ್ಯೋಗಿಗಳಿಗೆ 2 ವರ್ಷ ಕಾಲ 3,000 ಮತ್ತು 1,500 ಕೊಡುವಂಥ ಕಾರ್ಯಕ್ರಮವನ್ನು ಅದು January 12 ಇಡೀ ರಾಜ್ಯದಲ್ಲಿ ಯಾರು ಅರ್ಜಿ ಆಗೋದಕ್ಕೆ ಈಗ December 31 ಪ್ರಾರಂಭ. ಸೊ ನಮ್ಮ ಉದ್ದೇಶ ಅಂತ ಹೇಳಿದ್ರೆ ನಾವು ಜೊತೆ ಜನರ ಜೊತೆ ನಿಲ್ಲಬೇಕು, ಜನರ ಕಷ್ಟ ಸುಖಗಳು ನೇರವಾಗಿ ಭಾಗಿಯಾಗ್ತದೆ. ಈಗ ನಮ್ಮ ಯೋಜನೆಗಳೇನಿದೆ ಜನರು ನೇರವಾಗಿ ಹೋಗ್ತಾ ಇದೆ. ಬಸ್ ಫ್ರೀ ಇರುವಂಥದ್ದು ಇರ್ಬೋದು, ಕರೆಂಟ್ ಇಲ್ಲ ಬಿಲ್ ಫ್ರೀ ಆಗಿ ಮಾಡಿಕೊಡ್ತೀವಿ. ಇಲ್ಲಿಗೂ ಕೂಡ ಹೊಸ ಡಯಾಲಿಸಿಸ್ ಅನ್ನ ಮಾಡ್ಕೊಡ್ತೀವಿ. ಇಲ್ಲಿಗೆ ಇರುವಂತದ್ದು ಸರಿಯಾಗಿ ನಡೀತಾ ಇದೆ, ಹೊಸ ಟೆಂಡರ್ಗಳು ಕರೆದಾಗಿದೆ.
ಈಗ ನಿಮ್ಮ ತಾಲೂಕು ಈಗ ಹೊಸ ತಾಲೂಕು ಆಗಿದೆ. ಸೊ ಈ ರಾಜ್ಯದಲ್ಲಿರುವಂತಹ ಎಲ್ಲ ಹೊಸ ತಾಲೂಕಿಗೆ ಹೊಸ ಡಯಾಲಿಸಿಸ್ ಸೆಂಟರ್ ನಡೆಸ್ತಾ ಇದ್ದೀವಿ. ಹಳೆಯ ಟೆಕ್ನಿಷಿಯನ್ ಕೂಡ ಕೊಡ್ತಾ ಇದ್ದೀವಿ. ನೆಫ್ರಾಲಜಿಸ್ಟ್ ಕೂಡ ಅವರು ಇರ್ತಾರೆ ಕಂಪನಿಯಿಂದಾನೆ. ಮತ್ತು ಇರುವಂತಹ ಎಲ್ಲ ತಾಲೂಕು ಈ ಹಾಲಿ ಇರುವಂತಹ ತಾಲೂಕು ಕೇಂದ್ರಗಳನ್ನು ಕೂಡ ಹೊಸ ಮೆಷಿನ್ಸ್ ಎಲ್ಲ ಕಡೆ ಸುಮಾರು 225 ಕೇಂದ್ರಗಳಲ್ಲಿ ಇವತ್ತು ನಾವು ಹೊಸ ಡಯಾಲಿಸಿಸ್ ಮೆಷಿನ್ಗಳನ್ನು ಬರೋ ತಿಂಗಳಿಂದಲೇ ಪ್ರಾರಂಭ ಆಗ್ತಕ್ಕಂಥದಕ್ಕೆ ನಾವು ಶುರು ಮಾಡಿದ್ದೇವೆ. ಶಾಸಕ ಉಮಾನತ್ ಕೋಟ್ಯಾನ್ ಅಧ್ಯಕ್ಷತೆ ವಹಿಸಿದ್ರು. ಪೇಟೆಯ ಹೃದಯ ಭಾಗದಲ್ಲಿ ಪುರಸಭೆಯ ಮಾರುಕಟ್ಟೆಯ ಕಾಮಗಾರಿ ಕಾನೂನು ತೊಡಕಿನಿಂದಾಗಿ ಅರ್ಧದಲ್ಲೇ ನಿಂತಿದೆ. ಇದರಿಂದಾಗಿ ವ್ಯಾಪಾರಿಗಳಿಗೆ ಮಾತ್ರವಲ್ಲ ಜನರಿಗೂ ತೊಂದರೆಯಾಗುತ್ತಿದೆ ಎಂದು ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಸಚಿವರ ಗಮನಕ್ಕೆ ತಂದರು. ಈ ಕುರಿತು ಪರಿಶೀಲಿಸಿ ಮಾರುಕಟ್ಟೆ ನಿರ್ಮಾಣಕ್ಕೆ ಪೂರಕವಾದ ಪ್ರಯತ್ನಗಳನ್ನು ಮಾಡುವಂತೆ ಸಚಿವರು ಜಿಲ್ಲಾಧಿಕಾರಿಯವರಿಗೆ ಸೂಚಿಸಿದರು. ಜಿಲ್ಲಾಧಿಕಾರಿ ಮುಲೇ ಮುಗಿಲನ್, ಸಹಾಯಕ ಆಯುಕ್ತ ಹರ್ಷವರ್ಧನ್, ತಹಶೀಲ್ದಾರ್ ಪ್ರದೀಪ್ ಕುಡೇಕರ್ ಈ ವೇಳೆ ಉಪಸ್ಥಿತರಿದ್ದರು.